ಅಮ್ಮ ನೀನು ಈಗ ಹೇಳ್ತಾ ಇದ್ರೆ ನಮಗೆ ಏನು ಮಾಡಬೇಕು ತೋಚಲ್ಲ ಅಮ್ಮ ಅಪ್ಪ ಹೇಳಿದ್ರು ಅಲ್ವಾ ಏನೋ ಸಣ್ಣ ಸಮಸ್ಯೆ ಅಷ್ಟೇ ಅವರತ್ರ ಹೋಗಿ ಮಾತಾಡಿ ಎಲ್ಲ ಬಗೆಹರಿಸ್ಕೊಂಡು ಬರ್ತಾರೆ ನೀನು ಅದರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನೀನು ಆರಾಗಿ ಹಾಳು ಮಾಡ್ಕೊಂಡ್ಬೇಡ ಅಮ್ಮ ಪ್ಲೀಸ್ ಏನು ಸರಿ ಮಾಡ್ತಾ ಇರ್ತಿದ್ದು ನಿಮ್ಮ ಅಪ್ಪ ಏನು ಸರಿ ಮಾಡಲ್ಲ ಸರಿ ಇರೋದನ್ನು ಹಾಳು ಮಾಡ್ತಾರೆ ಇದು ಒಂದ ಸಲನೋ ಎರಡ ಸಲನೋ ಆದ್ರೆ ಏನೋ ತಪ್ಪಾಗೋಯ್ತು ಗೊತ್ತಾಗಲಿಲ್ಲ ಅಂತ ಅನ್ಕೋಬಹುದು ಕಣೋ ಆದ್ರೆ ನಿಮ್ಮ ಅಪ್ಪ ಜೀವನ ಪೂರ್ತಿ ಮಾಡಿರೋದು ಇಷ್ಟೇ ಸಮಸ್ಯೆ ಮೇಲೆ ಸಮಸ್ಯೆ ತಂದಿಡೋದು ಏನು ಕಷ್ಟಪಟ್ಟು ಒಂದ ತೊಂದ್ರೆಯಿಂದ ಆಚೆ ಬರೋಷ್ಟರಲ್ಲಿ ಇನ್ನೊಂದು ತೊಂದ್ರೆನ ರೆಡಿ ಮಾಡಿ ಕಾಯ್ತಿರ್ತಾರೆ ಅಮ್ಮ ಇಲ್ಲ ಆ ತರ ಎಲ್ಲ ಏನು ಆಗಲ್ಲ ಅಪ್ಪ ಹೋಗಿ ಮಾತಾಡ್ತೀನಿ ಅಂತ ಹೇಳಿದರ ತಾನೆ ಆ ನಂಬಿಕೆ ನನಗಿದೆ ನೋಡು ಸಾಲ ತಗೊಂಡಿರೋದು ಅನಿವಾರ್ಯನೇ ಅದು ನಮಗೆಲ್ಲ ಹೇಳಿದ್ರೆ ಎಷ್ಟು ಟೆನ್ಷನ್ ಮಾಡ್ಕೊತೀವಿ ಅಂತ ಹೇಳಿರಲಿಲ್ಲ ಅಷ್ಟೇ ನಂಬಿಕೆ ಕಲ್ಕೋಬೇಡಮ್ಮ ಗುರಿ ಇದ್ರೇನೆ ಜೀವನ ಸಾಕ್ಸೋದು ಅಂತ ನೀನೇ ತಾನೆ ಹೇಳ್ಕೊಡಿರೋದು ಹೌದಪ್ಪ ನನಗೂ ಹೋಪ್ಸ್ ಇದೆ ಗುರಿ ಇದೆ ಆದ್ರೆ ನಿಮ್ಮ ಅಪ್ಪನ ಬಗ್ಗೆ ಅಲ್ಲ ನಿನ್ನ ಬಗ್ಗೆ ನೀನೇ ನನಗೆ ಉಳಿದಿರೋ ಕೊನೆ ಆಸೆ ಸಿದ್ದು ನಾನು ಹೇಳಿದ್ನಲ್ಲ ಅನಂತ ಕೃಷ್ಣ ಅವರೇ ನನ್ನ ಪಾರ್ಟ್ನರ್ ರಾಜ್ ಅಂತ ಇವರೇ ನಮಸ್ಕಾರ ಸರ್ ಓಹೋ ನೀವೇನ ಅನಂತ ಕೃಷ್ಣ ಅಂದ್ರೆ ಸಾಲ ತಗೊಂಡು ಸರಿಯಾಗಿ ಬಡ್ಡಿನೇ ಕಟ್ತಿಲ್ವಲ್ಲ ಸರ್ ಅದರ ಮೇಲೆ ಮೇಡಮ್ಗೆ ಬೇರೆ ಕಂಪ್ಲೇಂಟ್ ಮಾಡಿದಿರಾ ಬಡ್ಡಿ ಸರಿಯಾಗಿ ಕಟ್ಟಲಿಲ್ಲ ಅಂದ್ರೆ ಮನೆಗೆ ವಸೂಲಿಗೆ ಜನನ್ ಕಳಿಸ್ತೆ ದನನ್ ಕಳಿಸಕಾಗುತ್ತಾ ಈಗೇನೋ ಬಡ್ಡಿ ಕಟ್ಟಕ್ಕೆ ಬಂದ್ರಾ ರಾಜ್ ಇವರನ್ನ ನಾರ್ಮಲ್ ಕಸ್ಟಮರ್ ತರ ಟ್ರೀಟ್ ಮಾಡಬೇಡಿ ಇವರು ನನಗೆ ತುಂಬಾ ಬೇಕಾದವರು ಬಡ್ಡಿ ವಸೂಲಿಗೆ ಅಂತ ಇವರತ್ರ ಜನನ್ ಕಳಿಸಬಾರದಿತ್ತು ಅದು ಹೆಂಗ ಆಗುತ್ತೆ ಮೇಡಂ ಹಾಗ ಮಾಡಿದ್ರೆ ನಮ್ಮ ಬಿಸ್ನೆಸ್ ಕೊಡ್ತಾ ಅಲ್ವಾ ಈಗ ನಮ್ಮ ಗತ್ರದವರು ಅನ್ಕೊಂಡು ದಿನಕ್ಕೆ 100 ಜನ ಬರ್ತಾರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸ ಹುಡುಕಿ 3-4 ವರ್ಷ ಆದ್ರೂ ಬೇರೆ ಕಂಟ್ರಿಗೆ ಹೋಗಿ ದುಡ್ಕೊಂಡು ಬಾ ಈ ಮನೆ ಮೇಲೆ ಇರೋ ಸಾರ ತೀರ್ಸ್ಬೇಕು ನೀನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಪ್ಲೀಸ್ ನಿಮ್ಮಪ್ಪ ಸರಿ ಹೋಗ್ತಾರ ಅನ್ನೋ ಆಸೆ ಬಿಟ್ಬಿಟ್ಟಿದ್ದೀನಿ ಸಿದ್ದು ಆ ತರ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಏನಾದರೂ ಕೆಲಸ ಹುಡುಕ್ತಿರ್ಲಿಲ್ವಾ ಪಾಪ ಇವರು ತುಂಬಾ ಕಷ್ಟದಲ್ಲಿದ್ದಾರೆ ಇವರ ಫ್ರೆಂಡ್ಗೆ ಸಹಾಯ ಮಾಡೋಕೆ ಅಂತ ಹೋಗಿ ಅವರ ಮನೆ ಡಾಕ್ಯುಮೆಂಟ್ಸ್ನ ಕ್ಲಚ್ ಮಾಡಿದ್ದಾರೆ ಕೆಲಸ ಬೇರೆ ಇಲ್ಲ ಸೋ ರಿಟರ್ನ್ ಸೋರ್ಸ್ ಇಲ್ಲ ಬಡ್ಡಿ ಸರಿಯಾಗಿ ಕಟ್ತಾ ಇಲ್ಲ ಮನೆ ಡಾಕ್ಯುಮೆಂಟ್ಸ್ ಬೇರೆ ಬೇರೆ ಬ್ಯಾಂಕಲ್ಲಿ ಹೋಗಿ ಪ್ಲೆಜ್ ಮಾಡಿದ್ದೀರಾ ಇಂಥವ್ರನ್ನ ನಂಬಿಕೊಂಡು ನಮ್ಮ ಸಾಲ ವಾಪಸ್ ಬರುತ್ತೆ ಅಂತ ಹೆಂಗೆ ಮೇಡಮ್ ನಂಬೋದು ಅದು ಒಂದಲ್ಲ ಎರಡಲ್ಲ 3 ಲಕ್ಷ ನೋಡ್ರಿ ನಿಮ್ಮ ಹೆಸರೇನಂದ್ರಿ ಅನಂತ್ ಕೃಷ್ಣ ಹಾಂ ಮಿಸ್ಟರ್ ಅನಂತ್ ನಮಗೆ ಅಸಲು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಆದರೆ ಬಡ್ಡಿ ಮಾತ್ರ ಟೈಮಿಗೆ ಸರಿಯಾಗಿ ಬಂದುಬಿಡಬೇಕು ಅದೇ ಅಲ್ವಾ ಮೇಡಮ್ ನಮ್ಮ ಕಂಪ್ನಿ ರೂಲ್ಸು ನೀವು ಹೇಳ್ತಿರೋದು ಸರಿಯಾಗಿದೆ ಸರ್ ರೂಲ್ಸ್ ಒಂದ ಮೇಲೆ ಎಲ್ರಿಗೂ ಒಂದೇನೆ ನಾನು ಬಡ್ಡಿ ಕರೆಕ್ಟಾಗಿ ಕಟ್ಕೊಂಡು ಹೊರಟೋಗ್ತೀನಿ ಸರ್ ಆದರೆ ಯೋಚನೆ ಮಾಡಬೇಡಿ ನೀವು ಅದು ಹೇಗೆ ಕಟ್ತೀರಾ ಅನಂತ ಅವರೇ ಇನ್ಕಮೇ ಇಲ್ಲ ಕೆಲಸ ಬೇರೆ ಇಲ್ವಲ್ಲ ನಿಮಗೆ ನೀವೊಂದು ಕೆಲಸ ಮಾಡ್ರಿ ಎಲ್ಲಾದರೂ ಒಂದು ಸಣ್ಣ ಕೆಲಸ ಹುಡ್ಕೋಬಿಡಿ ಎಲ್ಲ ಮನುಷ್ಯರಿಗೂ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕೇ ಬೇಕು ಯಾವ ಏಜಲ್ಲೇ ಆದರೂ ನಮಗೆ ಸಾಧ್ಯವಾಗುವಂತ ಕೆಲಸ ಮಾಡಬೇಕು ಕೆಲಸ ಮಾಡೋದು ತಪ್ಪು ಅಂತ ನಾನು ಹೇಳ್ತೀರಾ ಸರ್ ಆದರೆ ಈ ವಯಸ್ಸಲ್ಲಿ ಯಾರು ಕೆಲಸ ಕೊಡ್ತಾರೆ ಎಲ್ಲೋದ್ರೂ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಸರ್ ಮತ್ತೆ ಈಗ ಏನು ಮಾಡ್ತೀರಾ ಅನಂತ್ ಸಾರಿ ನನ್ನಿಂದ ನಿಮಗೆ ತುಂಬ ತೊಂದರೆ ಆಗೋಯ್ತು ಅಯ್ಯೋ ಹಾಗನ್ಬೇಡಿ ಮೇಡಮ್ ನಿಮ್ಮಿಂದ ಅಷ್ಟೊಂದು ಉಪಕಾರ ಆಗಿದೆ ತೊಂದರೆ ಅಂತಂದ್ರೆ ದೇವ್ರು ಮೆಚ್ತಾನ ನನ್ನ ಒಂದು ಕೆಲಸ ಮಾಡೋಣ ಮೇಡಮ್ ನೀವು ಓಕೆ ಅನ್ನೋದಾದ್ರೆ ಇವ್ರಿಗೆ ನಮ್ಮ ಆಫೀಸಲ್ಲೇ ಒಂದು ಕೆಲಸ ಕೊಟ್ಬಿಡೋಣ ಅದ್ಯಾಕೆ ಅವನ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಿದ್ರೆ ನಮಗಾಗುವ ಲಾಭ ಏನಮ್ಮ ಯಾರೇ ಆಗಿರ್ಲಿ ಈ ಜಗದೀಶ್ವರಿ ಕೈಲಿ ಸಿಕ್ಕಾಕೊಂಡ್ರೆ ಅವ್ರ ಕತೆ ಮುಗೀತು ಮತ್ತೆ ಮೊದಲಿನ ಹಾಗೆ ಇರೋಕ ಆಗೋದೇ ಇಲ್ಲ ಅದೇನೋ ನಿಜ ಬಿಡಿ ನಾನೇ ಇದೀನಲ್ಲ ನಿದರ್ಶನ ಏನ್ ಹೇಳ್ತಿದ್ಯಪ್ಪ ಲಕ್ಷ ನೀನು ನಮ್ಮ ಮನೆಯವನಿದ್ದಾಗೆ ಅದು ನಿನಗೂ ಗೊತ್ತಲ್ಲ
ಹಾಗೇನಿಲ್ಲ ಅಮ್ಮ, ಏನೋ ಮಾತಿನ ವರ್ಷಗಾಗಂದೆ. ಹೌದು, ಈಗ ಮುಂದಿನ ಪ್ಲಾನ್ ಏನು? ಅವನ್ನ ಕೂತಲ್ಲಿ ನಿಂತಲ್ಲಿ ಆಟ ಆಡಿಸ್ತೀನಿ. ಆ ಸಿದ್ಧಾಂತ ಏನಾದ್ರೂ ಬಾಲ ಬಿಚ್ಚಿದ್ರೆ ಅವ್ರ ಅಪ್ಪನ ಮೂಲಕ ಅವನ್ ಬಾಲನ ಕಟ್ ಮಾಡ್ಬೋದು. ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದಾರೆ ಮಾವ. ಬರೋ ಸಂಬಳದಲ್ಲಿ ಅರ್ಧ ಬಡ್ಡಿಗೆ ಅರ್ಧ ಮನೆ ಖರ್ಚಿಗೆ ಒಳ್ಳೇದಾಯ್ತು ಬಿಡಿ. ತುಂಬಾ ಆಸೆ ಪಡ್ಬೇಡ ಸಂಗೀತ, ಇದು ಸುದ್ದಿ ಅಷ್ಟೇ. ನಿಜವಾಗ್ಲೂ ಕೆಲ್ಸಕ್ಕೆ ಹೋಗಿ ಒಂದ್ ತಿಂಗಳ ಸಂಬಳ ಬರ್ಲಿ ಕೈಗೆ, ಆಮೇಲೆ ಹೋಗ್ಲಣ. ಏನ್ ಕೋಳಪ್ಪ, ಇವೊಂದು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾನೆ. ಹೇಳಿ ಸಿದ್ಧಾಂತ್, ಥ್ಯಾಂಕ್ಸ್ ಹೇಳಕ್ ಫೋನ್ ಮಾಡಿದ್ರ? ಮಾತಾಡೋದೆಲ್ಲ ಮಾತಾಡಿದ್ರಿ ತಾನೆ? ಎಲ್ಲಿ ಮಾತಾಡಕ್ ಆಗತ್ತೆ ಆಂಟಿ, ನಾನೇನು ಮಾತಾಡ್ಲಿಲ್ಲ. ಯಾಕೆ ತಾಳಿ ನಿಮ್ಮ ಹತ್ರ ಏನು ಹೇಳಿಲ್ವಾ? ಅಲ್ಲಿ ಏನೋ ಗಲಾಟೆ ಆಯ್ತಂತಲ್ಲ, ಆ ವಿಷಯ ಗೊತ್ತಾಯ್ತು. ಆಮೇಲೆ ಏನಾಯ್ತು ಅಂತ ಕೇಳ್ದೆ. ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಎಲ್ಲ ಹೇಳ್ಬಿಟ್ಟೆ ಅಂತ ಹೇಳಿದ್ಲು. ಯಾಕೆ ನೀವು ಮಾತಾಡಿಲ್ವಾ? ನಾನು ಮಾತಾಡೋದು ಬಿಡಿ, ತಾಳಿನೇ ಎಲ್ಲ ಮಾತಾಡೋದ್ಲು. ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಕೆಟ್ಟ ಇಂಪ್ರೆಷನ್ ತುಂಬಿಕೊಂಡಿದೆ. ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಕೆಟ್ಟ ಅಭಿಪ್ರಾಯ ಅವಳ ತಲೆ ತುಂಬಿದ್ದಾರೆ. ಇರೋದನ್ನ ಹೇಳೋದ್ರಲ್ಲಿ ಅರ್ಥ ಇದೆ, ಸುಮ್ ಸುಮ್ನೆ ಸುಳ್ಳ ಕೇಳ್ಬೇಕು? ಏನಪ್ಪ ಹಾಗಂದ್ರೆ? ಅಯ್ಯೋ, ನಾನ್ ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಮನೆಯಲ್ಲಿ ನನ್ ಬಗ್ಗೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದು, ನನಗೆ ಹೆಲ್ಪ್ ಮಾಡೋದು ಅಂದ್ರೆ ನೀವೊಬ್ರೆ. ಆದ್ರೆ ಪಾಲಾಕ್ಷ ಅಂಕಲು ಮತ್ತೆ ಉಮಾ ಆಂಟಿ ನನ್ ಬಗ್ಗೆ ಏನನ್ನ ಕೆಟ್ಟದಾಗಿ ಹೇಳಿದಾರೆ, ಅದಕ್ಕೆ ತಾರಿಣಿಗೆ ನನ್ ಮೇಲೆ ಕೋಪ ಬೇಜಾರು. ತಾರಿಣಿಗೆ ನೀವ್ ಸರಿಯಾದ ಜೋಡಿ ಅಲ್ಲ ಅಂತ ಅವ್ರಿಗೆ ಅನ್ಸಿರ್ಬೇಕು, ಅದಕ್ಕೆ ಅವಳ ಹತ್ರ ಏನೋ ಮಾತಾಡಿರ್ತಾರೆ. ಆದ್ರೆ ಅದ್ ಸುಳ್ಳು ಅಂತ ತಾರಿಣಿಗೆ ಅರ್ಥ ಮಾಡಿಸೋ ಅವಕಾಶನ ನೀವೇ ಕಳ್ಕೊಂಡ್ರಲ್ಲ. ಈಗ ಅದೇ ವಿಷಯ ಕಾಲ್ ಮಾಡಿ ಸುಮತಿಮ್ಮ. ನೀನು ಓಪನ್ ಮೈಂಡ್ ಇಟ್ಕೊಳ್ಳಿಲ್ಲ ಅಂದ್ರೆ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ ಬದಲಾಗಲ್ಲ ತಾರಿಣಿ. ಸಿದ್ಧಾಂತ್ ತೋರಿಸಿರೋ ಫೇಕ್ ಫೀಲಿಂಗ್ಸ್ ನಿನ್ ಮೈಂಡ್ನ ಬ್ಲಾಕ್ ಮಾಡ್ಬಿಟ್ಟಿದೆ. ನಿನ್ ಮನ್ಸನ್ನ ಮೊದಲು ಕ್ಲಿಯರ್ ಮಾಡ್ಕೊ, ಹೊಸ ಹೊಸ ಥಾಟ್ಸ್ ಫೀಲಿಂಗ್ಸ್ ಬರೋದಕ್ಕೆ ಜಾಗ ಮಾಡ್ಕೊಡು. ಆಮೇಲೆ ನೀನೇ ನೋಡ್ತಿರು ಎಲ್ಲ ಹೇಗೆ ಮಿರಾಕ್ಯುಲಸ್ ಆಗಿ ಬದಲಾಗತ್ತೆ. ತಾರಿಣಿ, ಧೀರಜಿಗೆ ಏನೇ ಮಾಡ್ತಿದ್ರು ಎಲ್ಲ ನಿನಗೋಸ್ಕರ, ಒಳ್ಳೆ ರೀತಿಲಿ ಬದಲಾಗ್ತಿರೋದು ನಿನಗೋಸ್ಕರ, ಕಂಪನಿ ಮಾಡಿರೋದು ನಿನಗೋಸ್ಕರ. ಅಂದ್ರೆ ಅವ್ನು ಮಾಡ್ತಿರೋ ಪ್ರತಿ ಕೆಲಸದಲ್ಲೂ ನೀನೇ ಇದೆಯಾ ತಾರಿಣಿ? ಇದೆಲ್ಲ ಅವನ ಪ್ರೀತಿ ಪ್ರತಿರೂಪ. ಯಾವ ಹೆಣ್ಣಾದ್ರೂ ಅಯ್ಯೋ ನನಗೂ ಇಂಥ ಗಂಡನೇ ಸಿಗ್ಬಾರ್ದ ಅನ್ನೋ ಹಾಗೆ ನಡ್ಕೋತಿದ್ದಾನೆ. ಯಾವುದೇ ಕಾರಣಕ್ಕೂ ಈ ಪ್ರೀತಿನ ಕಳ್ಕೊಬೇಡ ತಾರಿಣಿ. ಅದರಲ್ಲೂ ಆ ಸಿದ್ಧಾಂತ ಅನ್ನೋ ಸಿಲ್ಲಿ ರೀಸನ್ಗಂತೂ ಕಳ್ಕೊಳ್ಳೋ ಹಾಗೆ ಇಲ್ಲ, ಸರಿನಾ? ಹಾ ಅಕ್ಕ, ನಾನು ಖುಷಿಯಾಗಿರ್ಬೇಕು ಅಂತಾನೆ ಅಲ್ವಾ ನೀವಿಷ್ಟೆಲ್ಲ ಹೇಳ್ತಿರೋದು, ನೀವೆಲ್ಲ ಇಷ್ಟೆಲ್ಲ ಮಾಡ್ತಿರೋದು, ನನಗೆಲ್ಲ ಅರ್ಥ ಆಗುತ್ತೆ. ನಾನು ಓಪನ್ ಮೈಂಡ್ ಇಟ್ಕೋತೀನಿ ಅಕ್ಕ, ಎಲ್ಲ ಯೋಚನೆ ಮಾಡ್ತೀನಿ. ಅವಳು ಬೇಡ ಅನ್ನುವಾಗ ಅವಳ ಮಾತಲ್ಲಿ ಒಂದು ಇಂಜರಿಕೆ ಇತ್ತು. ಬೇಡ ಅಂದ್ಮೇಲೆ ಯಾಕೆ ಪದೇ ಪದೇ ಫೋರ್ಸ್ ಮಾಡ್ತಿದ್ದೀರಿ? ನಾನ್ ತಪ್ಪಾಗಿ ಮಾತಾಡ್ತಿದ್ದೀನಿ ಅನ್ನೋ ಒಂದು ಗಿಲ್ಟ್ ಫೀಲ್ ಇತ್ತು. ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ಯ ಸಿದ್ದು, ಹಾಗಾದ್ರೆ ಅವಳನ್ನ ಮೀಟ್ ಮಾಡಿ ಮತ್ತೆ ಮಾತಾಡೋದ್ರಿಂದ ಅವಳು ಚೇಂಜ್ ಆಗ್ತಾಳೆ ಅಂತ್ಯಾ? ತಾರಿಣಿ ಮೊದ್ಲಿನ ತರ ಆಗ್ತಾಳಲ್ವಾ ಸಿದ್ದು? ಹೌದು ಸಾಕ್ಷಿ, ತಾರಿಣಿನ ಕಳ್ಕೊಂಬಾರ್ದು ಅಂತ ಕಮಿಟ್ ಆಗ್ಬಿಟ್ಟಿದ್ದೀನಿ. ಒಂದ್ಸಲ ಮಾತಾಡ್ಬೇಕೋ ಇಲ್ಲ ತುಂಬಾ ಸಲ ಪ್ರಯತ್ನ ಮಾಡ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ಸಲ ಮಾತಾಡಿದ್ರೆ ಅವಳ ಮನ್ಸು ಸಾಫ್ಟ್ ಆಗೇ ಆಗತ್ತೆ. ಅವಳಾಗಿದ್ದು ಅವಳು ಮಾಡ್ಕೊಂಡಿರೋ ಬ್ಲಾಕೇಜ್ ಸ್ವಲ್ಪ ಮಟ್ಟ ಕ್ಲಿಯರ್ ಆಗೇ ಆಗತ್ತೆ. ಸರಿ, ಈಗ ಹೇಗಾದ್ರೂ ಅವಳದು ಹೊಸ ನಂಬರ್ ಸಿಗುತ್ತಾ ಅಂತ ಕೇಳಿ ನೋಡು ಸಾಕ್ಷಿ. ಈ ಟೈಮಲ್ಲಿ ಸಿದ್ಧಾಂತ್ ಕೇಳೋದಕ್ಕಿಂತ ನೀನ್ ಕೇಳಿದ್ರೆ ನಂಬರ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಎಸ್ ಪ್ಲೀಸ್ ಡೂ ಇಟ್ ಫಾರ್ ಮೀ ಸಾಕ್ಷಿ. ಅವಳ ಜೊತೆ ಡೈರೆಕ್ಟ್ ಆಗಿ ಮಾತಾಡೋ ಚಾನ್ಸಸ್ ಅಂತೂ ತುಂಬಾ ಕಡಿಮೆ. ಫೋನಲ್ಲಿ ಆದ್ರೆ ಮಾತಾಡ್ಬೋದು. ಪ್ಲೀಸ್ ನನಗೋಸ್ಕರ ಇದಂತೂ ಮಾಡು. ಓಕೆ ಸಿದ್ದು, ನಾನು ಟ್ರೈ ಮಾಡ್ತೀನಿ.